ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಹಾರ್ಕೂಡ ಕಲ್ಯಾಣ ಮಂಟಪದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಇಂದು ಕೇಂದ್ರ ಸಚಿವ ಅನಂತಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಹಾರಕೂಡ ಕಲ್ಯಾಣ ಮಂಟಪದಲ್ಲಿ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನು ಕೇಂದ್ರ ಸಚಿವ ಅನಂತಕುಮಾರ್ ಅವರು ಉದ್ಘಾಟಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಲು ಇಂದಿನಿಂದ ಆರಂಭವಾಗಿರುವ 2 ದಿನಗಳ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಪಣ ತೊಡಲಾಯಿತು. ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿಬಿ ಸದಾನಂದಗೌಡ, ರಮೇಶ್ ಜಿಗಜಿಣಗಿ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿ, ಬರಗಾಲದ ಹಿನ್ನೆಲೆಯಲ್ಲಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಇಲ್ಲವೇ ಅಧಿಕಾರದಿಂದ ಬಿಟ್ಟು ತೊಲಗಿ ಜನಾಂದೋಲನ ರೂಪಿಸಲಾಗುವುದು, ಸರ್ಕಾರ ಬರ ಪರಿಸ್ಥಿತಿಯನ್ನು ನಿರ್ವಹಿಸಲು ವಿಫಲವಾಗಿದ್ದು ತನ್ನ ಜವಾಬ್ದಾರಿ ನಿರ್ವಹಿಸದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡಲಾಗುತ್ತಿದೆ, ಇದನ್ನು ಬಿಟ್ಟು ರೈತರ ಸಾಲ ಮನ್ನಾ ಮಾಡಿ ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಅದೇ ರೀತಿ ನಮ್ಮ ಸಂಸತ್ ಸದಸ್ಯರು ಒಂದೊಂದು ಕೋಟಿ ರೂಪಾಯಿ ಬರಗಾಲಕ್ಕೆ ಕೊಟ್ಟು ಅವರ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಹಣವನ್ನು ಉಪಯೋಗ ಮಾಡಬೇಕು. ಅದೇ ರೀತಿ ನಮ್ಮ MLA ಅವರು ಅವರ ಕ್ಷೇತ್ರದಲ್ಲಿ 25 ಲಕ್ಷ ಕೊಟ್ಟು ಅಭಿವೃದ್ಧಿಯನ್ನು ಮಾಡಬೇಕು. ನಮ್ಮ MLCಗಳು ಬರುವಂತ ಹಣವನ್ನು ರಾಜ್ಯದಲ್ಲಿ ಎಲ್ಲಿಗಾದ್ರೂ ಖರ್ಚು ಮಾಡಬಹುದು ಕೆಲವೊಂದು ಮಾತು ಬಿಟ್ಟು ಅವರು ಸಹ 25 ಲಕ್ಷ ಕೊಡಬೇಕು ಅಂತೇಳಿ ನಾನು ಕೆಲವೊಂದನ್ನು ಮಾತಾಡಿದ್ದೇನೆ. ಬಹುತೇಕ ಜನರು ಒಪ್ಪಿಗೆ ಆಗಿದೆ. ಬಹುಶಃ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾಳೆ ನಮ್ಮ ದತ್ತಾತ್ರೇಯ ಪಾಟೀಲ್ ಇಲ್ಲಿ MLA ಅವರ ಕ್ಷೇತ್ರ ಕೆರೆಗೋಸ್ಕ ಕಲಬುರಗಿಯಲ್ಲಿ ನಾಳೆ ಬೆಳಿಗ್ಗೆ 9:00 JCBಯನ್ನು ಉಪಯೋಗಿಸಿ ಅದು ಮೂಳು ತೆಗೆಯುವಂಥ ಒಂದು ಕಾರ್ಯಕ್ರಮವನ್ನು ಸಹ ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಈ ನಾಡಿನ ಎಲ್ಲ ಮಠಾಧಿಪತಿಗಳನ್ನು ಮತ್ತು ಕೈಗಾರಿಕೋದ್ಯಮಿಗಳನ್ನು ಮತ್ತು ಶಕ್ತಿ ಇರುವಂಥ ನಮ್ಮ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ನಾವು ಸಹ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಯಾವ ಕೋಶಾಲೆಗಳಿಗೆ ಕೇವಲ 5 KG ಮೇವಿಗಾಗಿ 15-20 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ಅವರು, ಬರ ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರದಿಂದ 1,82 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದ್ದರೂ ಕೂಡ ಅದನ್ನ ಇದುವರೆಗೂ ರೈತರಿಗೆ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ರಾಜ್ಯದ ಜನರ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸ ಮಾಡುತ್ತಿಲ್ಲ ಎಂದರು. ಈ ಕರ್ನಾಟಕವನ್ನು ಕಾಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಡಳಿತದ ಬರಗಾಲ ಈ ಕರ್ನಾಟಕವನ್ನು ಕಾಡ್ತಾ ಇದೆ. ಪ್ರಕೃತಿಯ ಬರಗಾಲವನ್ನು ಎದುರಿಸಲಿಕ್ಕೆ ಮೋದಿ ಸರ್ಕಾರ ಸದಾ ಸಿದ್ಧವಿದೆ. ಮೋದಿ ಸರ್ಕಾರ ತನ್ನೆಲ್ಲ ಶಕ್ತಿಯೊಂದಿಗೆ ಕರ್ನಾಟಕದ ಬಡ ರೈತರ ಜೊತೆಯಲ್ಲಿ ಸಂತ್ರಸ್ತ ರೈತರ ಜೊತೆಯಲ್ಲಿ ಇರ್ತೇನೆ ಅನ್ನುವಂತಹ ಮಾತನ್ನ ಅವರ ಪರವಾಗಿ ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳಿ ಮಿಚ್ಚಪಡ್ತಾ ಇದ್ದೆ. ಆದ್ರೆ ಇವತ್ತು ಆಡಳಿತದ ಬರಗಾಲ ಏನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೀತಾ ಇದೆ ಅದರ ವಿರುದ್ಧ ನಾವೆಲ್ಲ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಟ್ಟಾಗಿ ಹೋರಾಟ ಕೇಳಬೇಕು. ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಹೋಗಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಕಾ ಶಾಸನ ಕರ್ನಾಟಕ ಮೇ ಕಾಂಗ್ರೆಸ್ ಕೆ ಮುಕಾಬಲೆ ಮೇ ಕೋಯಿ ಬಹುತ್ ಲಂಬಾ ನಹೀ ರಹಾ ಲೇಕಿನ್ ಬಹುತ್ ಕಮ್ ಸಮಯ ಮಿಲ್ನೆ ಕೆ ಬಾದ ಮೇ ಭಾರತೀಯ ಜನತಾ ಪಾರ್ಟಿ ಕೆ ಶಾಸನ ಮೇ ಔರ್ ಯಡಿಯೂರಪ್ಪ ಜಿ ಕೆ ನೇತೃತ್ವ ಮೇ ಜೋ ಶಾಸನ ಚಲಿ ಔರ್ ಉಸ್ ಮೇ ಅಗರ್ ವಿಕಾಸ ತೇಜ್ ಗತಿ ಸೆ ಹುವಾ ಹೈ ತೇಜ್ ರಫ್ತಾರ್ ಸೆ ಹುವಾ ಹೈ ಜೋ ಕಲಬುರಗಿ ಕೆ ಲೋಗ್ ಭೀ ಮಾನ್ತೇ ಹೈ ತೋ ಯಡಿಯೂರಪ್ಪ ಜಿ ಕೆ ನೇತೃತ್ವ ಮೇ ಭಾರತೀಯ ಜನತಾ ಪಾರ್ಟಿ ಕೆ ನೇತೃತ್ವ ಮೇ ವಿಕಾಸ ಇಸ್ ಕ್ಷೇತ್ರ ಕೋ ಮಿಲಾ ಹೈ.
क्षेत्र में जबरदस्त संकट अगर कहीं है तो कहां है, तो किसानों के बीच में बेचैनी है, गांव में जाइए, किसी भी गांव में जाइए, बेचैन है, किसान परेशान है और किसान आत्महत्या करने के लिए मजबूर होते जा रहे हैं। केंद्र सरकार ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕದಿಂದ ಇಡೀ ರಾಜ್ಯದ ಒಂದು ಸಂಘಟನೆಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂತಹ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿ ಆಗಿರತಕ್ಕಂಥ ಸನ್ಮಾನ ಶ್ರೀ ಪಿ ಮುರಳೀಧರವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಕೇಂದ್ರ ಸಚಿವರಾದ ಅನಂತಕುಮಾರ್, ಸದಾನಂದ ಗೌಡ, ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಈಶ್ವರಪ್ಪ, ಮಾಜಿ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್, ದತ್ತಾತ್ರೇಯ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಬಿಜಿ ಪಾಟೀಲ್, ಶಶಿಲ್ ನಮೋಶಿ, ಬಾಬುರಾವ್ ಚೌಹಾಣ್, ಶೋಭಾ ಕರಂದ್ಲಾಜೆ, ಶ್ರೀರಾಮಲು, ಲಕ್ಷ್ಮಣ್ ಸವದಿ, ರಾಜು ಗೌಡ, ನಟಿ ಶ್ರುತಿ, ಸುವರ್ಣ ಮಲಾಜಿ ಸೇರಿದಂತೆ ಸಾವಿರಾರು ಜನ ಕಾರ್ಯಕರ್ತರು ಭಾಗವಹಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಕನ್ನಡ ದಲಿತ ಸಾಹಿತ್ಯದ ರಾಷ್ಟ್ರೀಯ ವಿಚಾರ ಸಂಕಿರಣ ಜರುಗಿತು. ಕನ್ನಡ ದಲಿತ ಸಾಹಿತ್ಯ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವು ದಿನಾಂಕ 21/1/2017 ಬೆಳಗ್ಗೆ 10:30 ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಜಿ ಉದ್ಘಾಟಿಸಿದರು. ಚಿತ್ರಕಲಾ ಪ್ರದರ್ಶನ ಮತ್ತು ಪುಸ್ತಕ ಮಾರಾಟ ಮೇಳದ ಉದ್ಘಾಟನೆಯನ್ನ ಬೆಂಗಳೂರಿನ ವಿಶ್ರಾಂತ ಕುಲಪತಿಗಳು ಹಾಗೂ ಖ್ಯಾತ ಚಿಂತಕರಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಸಾಹಿತಿಗಳಾದ ಅರವಿಂದ ಮಾಲಗತ್ತಿ ಆಗಮಿಸಿದರು. ಅಂಬೇಡ್ಕರ್ ಅವರ ವಿಚಾರಕ್ಕೆ ಪ್ರತಿಯಾಗಿ ಗಾಂಧೀಜಿ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಗಾಂಧೀಜಿ ಉಪವಾಸ ಕೂತ್ಕೊಂಡ್ರು ಅಂತಂದ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಅತ್ಯಂತ ಪ್ರಖ್ಯಾತ ಲೇಖಕರು, ವೈಚಾರಿಕತೆಗೆ ಹೆಸರುವಾಸಿಯಾದಂಥವ್ರು ಕುವೆಂಪು, ಅವರು ಕೂಡ ಏನ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ ಹಾಸ್ಟೆಲ್ಗೆ. ಅವರು ಅದನ್ನು ತಮ್ಮ ಆತ್ಮಕತೆಯಲ್ಲಿ ಬರ್ಕೊಂಡ್ರು ಉಪವಾಸ ಮಾಡಿದ ಬಗ್ಗೆ. ಕುವೆಂಪು ಅಷ್ಟೇ ಅಲ್ಲ, ಬೆಂಗಳೂರು ಕೂಡ ನಾಟಕ ಬರೀತಾರೆ, ಗೋವಿಂದ ಪೈ ಅವರು ಕವಿತೆ ಬರೀತಾರೆ, ದೀರ್ಘವಾದ ಕವಿತೆ. ಪುನಃ ಬ್ಯಾಕ್ಟ್ ಬಗ್ಗೆ ಅವರು ಶಬ್ದ ಎತ್ತಲ್ಲ, ಪ್ರಸಂಗ ಎತ್ತಲ್ಲ, ಅಂಬೇಡ್ಕರ್ ಹೆಸರು ಎತ್ತಲ್ಲ. ಆದರೆ ಇಡೀ ಪ್ರಕರಣದ ಬಗ್ಗೆ ಒಂದು ಖಂಡಕಾವ್ಯದ ರೀತಿಯಲ್ಲಿ ಬರೀತಾರೆ. ಆ ಖಂಡಕಾವ್ಯವನ್ನು ಓದಿದ್ರೆ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರು ಒಬ್ಬ ಖಳನಾಯಕನ ರೀತಿಯಲ್ಲಿ ಕಾಣಿಸ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯ ನಾರಾಯಣ ರಾವ್ ಕಾಳೆ, ವಿದ್ಯಾಭಿಷೇಕ ಪರಿಷತ್ನ ಸದಸ್ಯ ಸತೀಶ್ ಅಳ್ಳೊಳಿ ಇದ್ದರು. ಇಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ಕೋಲಿ ಕಂಬಿಗ ಸಮಾಜದ ವತಿಯಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ಕೋಲಿ ಕಂಬಿಗ ಸಮಾಜದ ವತಿಯಿಂದ ಕಲಬುರಗಿ ನಗರದ ಜಗದ್ವೃತ್ತದಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಅತ್ಯಂತ ಬೃಹತ್ ಮಟ್ಟದ ಎಂದೆಂದೂ ಕಂಡರಿಯದಂಥ ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಎಲ್ಲ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು 5-10,000 ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ. ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮೆರವಣಿಗೆಯ ಮೂಲಕ
ಪಂಡಿತ್ ರಂಗ ಮಂದಿರಕ್ಕೆ ತಲುಪುತ್ತಲಿದೆ. ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶರಣ್ ಪ್ರಕಾಶ್ ಪಾಟೀಲ್ರು, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಎಲ್ಲ ರಾಜಕೀಯ ಮುತ್ಸದ್ದಿ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಹಿಡಿದು ಎಸ್ ಪಿ ಅವರು ಹಿಡಿದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ. ನಮ್ಮ ಅಭಿಮಾನವಾದ ಪೂರ್ವಕವಾಗಿ ಕೇಳಿಕೊಳ್ಳೋದು ಏನಪ್ಪ ಅವರಿಗೆ ಇವತ್ತಿನ ದಿವಸ ತಮ್ಮೆಲ್ಲರ ಮುಖಾಂತರವಾಗಿ ಅಂದರೆ, ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು, ಈ ಸಮಾಜವನ್ನು 39 ಪರ್ಯಾಯ ಪದಗಳು ಕೂಡ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು, ನಮ್ಮದೇ ಆದಂಥ ಕೋಲಿ ಸಮಾಜದ ನಿಜಶರಣ ಅಂಬಿಗರ ಚೌಡಯ್ಯನ ಹೆಸರಿನ ಮೇಲೆ ಅಭಿವೃದ್ಧಿ ನಿಗಮ ಆಗಬೇಕು, ಅದಕ್ಕೆ 200 crore ಹಣ ಬಿಡುಗಡೆ ಆಗಬೇಕು, ಮತ್ತು ಗುಲ್ಬರ್ಗಾ ವಿಮಾನ ನಿಲ್ದಾಣಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯನವರ ಹೆಸರಿಡಬೇಕು, ಅಧ್ಯಯನ ಪೀಠಕ್ಕೆ 5 crore ಹಣ ಬಿಡುಗಡೆ ಆಗಬೇಕು, ಮತ್ತು ಅಂಬಿಗರ ಚೌಡಯ್ಯನ ಭವನ ನಿರ್ಮಾಣ ಆಗುತ್ತೆ ಅದಕ್ಕೆ 5 crore ಹಣ ತಕ್ಷಣ ಬಿಡುಗಡೆ ಆಗಬೇಕು ಎಂಬ ಮಾತನ್ನು ಕೂಡ ನಾವು ಇವತ್ತಿನ ದಿವಸ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಸರ್ಕಾರವೇ ಆಚರಣೆ ಮಾಡಬೇಕಂತಕ್ಕಂಥ ನಿಲುವು ಸಮಾಜದ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರ್, ದಿವಂಗತ ವಿಠಲ್ ಹಿರಿಯೂರವರ ಆಶೆಯಾಗಿತ್ತು. ಅದೇ ಆಶೆಯಂತೆ 2013 January 21 ಸರ್ಕಾರ ಅಂಬಿಗರ ಚೌಡಯ್ಯನವರ ಜಯಂತಿ ಜಾರಿಗೆ ತಂತು. ಇಲ್ಲಿಗೆ ಸುಮಾರು 5 ಆಯಿತು. ಈ ವರ್ಷ ಅಂಬಿಗರ ಚೌಡಯ್ಯನವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಸ್ವಾಗತ ಸಮಿತಿ ಅಧ್ಯಕ್ಷರಾದ ತಿಪ್ಪಣ್ಣಪ್ಪ ಕಮಕನೂರ್ ಅವರ ನೇತೃತ್ವದಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಾಲ ವಿಕಾಸ ನಗರೇಶ್ವರ ಶಾಲೆಯಿಂದ ಬಾಲಮಂದಿರದಿಂದ ರಂಗಭವನದವರೆಗೆ ನಮ್ಮ ಕೋಲಿ ಸಮಾಜ ಬಾಂಧವರು ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಮತ್ತು ಡೊಳ್ಳು ಕುಣಿತ ತಮ್ಮ ಕೋಲಾಟದ ಮುಖಾಂತರ ಇನ್ನಿತರ ತಮ್ಮ ವಾದ್ಯಗಳ ಮುಖಾಂತರ ಅಂಬಿಗರ ಚೌಡಯ್ಯನ ವಚನ ಸಾಹಿತ್ಯ ಸಂಗ್ರಹದ ಮುಖಾಂತರ ಇವತ್ತು ಅಂಬಿಗರ ಚೌಡಯ್ಯನವರ ರ್ಯಾಲಿಯನ್ನು ಇವತ್ತು ಜಗತ್ ಮಾರ್ಗವಾಗಿ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಇವತ್ತು ಪಂಡಿತ್ ರಂಗಮಂದಿರಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಗೌರವ ಅಧ್ಯಕ್ಷ ತಿಪ್ಪಣ್ಣಪ್ಪ ಕಮಕನೂರ್, ಬಸವರಾಜ್ ಹೇರೂರ್ ಸೇರಿದಂತೆ 100+ ಜನ ಯುವಕರು ಭಾಗವಹಿಸಿದರು. ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಇಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ದಿನಾಂಕ 21/1/2017 ಬೆಳಗ್ಗೆ 11:30 ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ತಡಕಲ್ ಅವರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿದರು. ರಾಜ್ಯದ ಎಲ್ಲ ಕಡೆಗಳಲ್ಲಿ ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಭಾಳ ಅದ್ಧೂರಿಯಿಂದ ಆಚರಣೆ ನಡೀತಾ ಇದೆ. ಅದರಂತೆ ನಮ್ಮ ಜಿಲ್ಲಾ JDS ಕಚೇರಿಯಲ್ಲಿ ಕೂಡ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರೊಂದಿಗೆ ನಾವು ಇವತ್ತು ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ಭಾಳ ಕಂಡ ತುಂಡವಾಗಿ ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ಒಬ್ಬ ನಿಜಶರಣ ಅಂಬಿಗರ ಚೌಡಯ್ಯ. ಇವತ್ತು ಯಾವ 12ನೇ ಶತಮಾನದಲ್ಲಿ ಯಾವ ಪುರೋಹಿತಶಾಹಿ ವರ್ಗ ಇತ್ತು, ಮೂಢನಂಬಿಕೆ ಕಂದಾಚಾರ ಇವತ್ತು ಶೋಷಣೆ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತಿದಂಥ ಏಕೈಕ ಒಬ್ಬ ಶರಣ ಅಂದರೆ ಅದು ನಿಜಶರಣ ಅಂಬಿಗರ ಚೌಡಯ್ಯನವರು. ಅದು ಬಸವಣ್ಣನವರೇ ಕೂಡ ಅವರಿಗೆ ನಿಜಶರಣ ಅಂಥೇಳಿ ಇವತ್ತೇನಂದ್ರೆ ಅವರಿಗೆ ಚೌಡಯ್ಯನವರಿಗೆ ಹೆಸರನ್ನು ಕರೆದು ಇವತ್ತು ಚೌಡಯ್ಯನವರ ವಿಚಾರಗಳು ಇಡೀ ದೇಶದಲ್ಲಿ ಇವತ್ತಿನದ ಅಳವಡಿಸ್ಕೋಬೇಕು. ಹಿಂದುಳಿದ ವಿಭಾಗದ ವತಿಯಿಂದ ಪ್ರತಿ ವರ್ಷ ಹಮ್ಮಿಕೊಂಡಂತೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅತ್ಯಂತ ಹರ್ಷೋದ್ಗಾರದಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ನಾವು ಸೇರಿ ಇವತ್ತಿನ ದಿವಸ ಆಚರಿಸಿದ್ದೇವೆ. ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಯೊಂದು ಮಾತು 12ನೇ ಶತಮಾನ ಹೇಳಿದ್ದು ಇವತ್ತು 21ನೇ ಶತಮಾನಕ್ಕೆ ಅತ್ಯಂತ ಸಮೀಪವಾದಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅವರ ನಿಜ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಜನರಿಗೆ ತಲುಪುವ ಹಾಗೆ ನಾವು ಮಾಡಿದ್ದೇವಪ್ಪ ಅಂತಂದರೆ ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ 857ನೇ ಜಯಂತ್ಯೋತ್ಸವ ಆಚರಿಸಿದ್ದಕ್ಕೆ ನಮಗೆ ಸಾರ್ಥಕ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ. ಈ ಸಂದರ್ಭದಲ್ಲಿ ದೇವೇಗೌಡ ತೆಲ್ಲೂರ್, ನಿಂಗಣ್ಣ ದೇವಣಗಾಂವ್, ಮಾಣಿಕ್ ಶಹಾಪೂರ್ಕರ್, ಕೃಷ್ಣಾರೆಡ್ಡಿ, ಶಂಕರ್ ಕಟ್ಟಿ ಸಂಗಾವಿ, ಜ್ಯೋತಿ ಕುಲಕರ್ಣಿ, ಸುನಿತಾ ಕೋರ್ವಾರ್, ಬಾಬುರಾವ್ ಗಾರಂಪಳ್ಳಿ, ಸುಭಾಷ್ ಬಿದನೂರ್, ಪ್ರವೀಣ್ ಜಾಧವ್, ಅಮರೇಶ್ ದೇಗಾಂವ್, ಮಾರುತಿ ಚೌಹಾಣ್, ಬೈಲಪ್ಪ ಪಟ್ಟೇದಾರ್, ಶಿವಲಿಂಗಪ್ಪ ಪಾಟೀಲ್, ಅನಿಲ್ ಸಿರಸಗಿ, ಸುನಿಲ್ ಹೊಸಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ವಲಯದ ಅಂತರ ವಿಶ್ವವಿದ್ಯಾಲಯ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು. ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯಗಳ ಫುಟ್ಬಾಲ್ ಪಂದ್ಯಾವಳಿ 2017 ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ January 11-21 ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ ಇಂದು ಜರುಗಿತು. ಈ ಪಂದ್ಯಾವಳಿಯಲ್ಲಿ 4ನೇ ಬಹುಮಾನವನ್ನ ಕಟ್ಟನ್ ಕುಲ್ತರ್ನ SRM ಯೂನಿವರ್ಸಿಟಿಯ ತಂಡ ಪಡೆದುಕೊಂಡಿತು. ಮೂರನೇ ಬಹುಮಾನವನ್ನ ಚೆನ್ನೈಯ ಮದ್ರಾಸ್ ವಿಶ್ವವಿದ್ಯಾಲಯ ಪಡೆಯಿತು. ಅಣ್ಣಾಮಲೈ ನಗರದ ಅಣ್ಣಾಮಲೈ ವಿಶ್ವವಿದ್ಯಾಲಯ 2ನೇ ಬಹುಮಾನವನ್ನು ಪಡೆಯಿತು. ಕ್ಯಾಲಿಕಟ್ನ ಕ್ಯಾಲಿಕಟ್ ವಿಶ್ವವಿದ್ಯಾಲಯ ಪ್ರಥಮ ಬಹುಮಾನವನ್ನು ಪಡೆಯಿತು. We are very happy this moment because of we are the champions of South Zone Football Championship and we are very thankful for the committee, the Gulbarga University and our coach Sadiyam Balan sir, Hari sir, our physio Shafiq sir and everything. And we thanks for our teammates, our captain Mr. Sharif and other teammates. We are thank you for everything. For such a wonderful day is here, everything, thank you so much. Sir. This is the last minute of the tournament. Who has succeeded in getting the... trophy. I would like to congratulate the Calicut University team for getting the trophy first of all. And I would like to congratulate all the students who are from other universities. You have got the certificate with you. You are competent. It is a competition. Sports and education is always a competition. Try your best in your career. Everybody should target trophy. Trophy will get only one man. Trophy will get only one team. That should be you.
That should be you. That is the spirit of a sportsman. Sportsmen should not be discouraged at any hour. Sports spirit should always be there. You keep your spirit always with you. Don't lose. Try to see that. That's the way all champions are come up in their life. All the sports people who are seeing in the today's a glow, the struggle, how much they struggled, they have not become this famous so sportsman so easily. Lot of struggle behind in his all whole career. Like that, you have to take it as a challenge and you will get it one day and keep the spirit. And I hope you are enjoying your stay in the university, and university provided as much as best a logistic for you. I think you have spent time in good weather. After 1 month, 1.5 month passed, it is very hot weather in this city. But you have enjoyed this one, very good one. I think you have got the good hospitality with my colleagues, and they are also taken very keen interest day and night to providing all facilities for you. I hope you are also happy and carry this happiness of this university and remember this tap and this university forever. All the best. Happy journey and safe journey to place. Thank you very much. I would like to thank the organizers because we didn't face any problem at this campus. I have attended more than 5 inter-university matches, but this campus, there was many problems for stay and other facilities also. Some problem only we face for the water, that also every time they manage. At any time when we call for any problems, Pasuri sir and Satish sir are available and they help us. So special thanks to them for being any problem for this tournament. That's why we become champions in here. And I also thanks to the other teams, especially to the SRM team, because they didn't allow Annamalai to score more goals. That is why we are the champions. So Annamalai is the equal fine with us. So congrats to them, equal to Chennai team also. So thank you very much for all help to us from this campus. Thank you. ಬಹುಮಾನ ವಿತರಣೆಯ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಎಂಎಸ್ ಪಾಸೋಡಿ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಧ್ವಜಗಳನ್ನು ಹಸ್ತಾಂತರಿಸಿದರು. ಇದೇ ವೇಳೆ ನೈಜೀರಿಯಾ ದೇಶದಿಂದ ಆಗಮಿಸಿದ ಕ್ರೀಡಾಪಟುಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಪ್ರಶಂಸಿಸಿದರು. I visited Uganda, I visited Dar es Salaam, I visited Nairobi, and I have seen the three. Last week I was in Dar es Salaam. Nice. You were studying there? Very good. You? B.S. Computer Science. ನಂತರ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಕೊನೆಗೊಂಡಿತು. ಈ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್, ಪ್ರೊಫೆಸರ್ ಸಿಎಸ್ ಪಾಟೀಲ್, ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಎಂಎಸ್ ಪಾಸೋಡಿ, ಸಿಂಡಿಕೇಟ್ ಸದಸ್ಯ ಸತೀಶ್ ಅಳ್ಳೊಳಿ ಹಾಗೂ ಕಣ್ಣೂರು ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸೇಡಂ ರಸ್ತೆಯ ಹಾರ್ಕೋಡ್ ಕಲ್ಯಾಣ ಮಂಟಪದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ. ಕೇಂದ್ರ ಸಚಿವ ಅನಂತಕುಮಾರ್ ಅವರಿಂದ ಸಭೆಗೆ ಚಾಲನೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಪಣ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ದಲಿತ ಸಾಹಿತ್ಯ ರಾಷ್ಟ್ರೀಯ ವಿಚಾರ ಸಂಕಿರಣ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಪ್ರಸಾರಾಂಗದ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವದ ಸವಿನೆನಪಿಗಾಗಿ ಯುಜಿಸಿ ಪ್ರಾಯೋಜನೆ. ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಬೃಹತ್ ಜಾಗೃತಿ ಆಂದೋಲನದ ಅಂಗವಾಗಿ ಅರಿವು ಕಾರ್ಯಕ್ರಮ. ಜಿಲ್ಲಾ ನ್ಯಾಯಾಲಯ ರಸ್ತೆಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಆಯೋಜನೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ವಿವಿ ಪಾಟೀಲ್ ಅವರಿಂದ ಉದ್ಘಾಟನೆ. ನೂತನ ವಿದ್ಯಾಲಯ ಸಂಸ್ಥೆಯ ಸಾಂಸ್ಕೃತಿಕ ಉತ್ಸವ 2016-17. ನೂತನ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನಿಂದ ಆಯೋಜನೆ. ಸತ್ಯಪ್ರಮೋದ ತೀರ್ಥ ಸಭಾಮಂಟಪದಲ್ಲಿ ನಟಿ ಶ್ರುತಿ ಅವರಿಂದ ಚಾಲನೆ.
ಇಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ. ಕಲಬುರಗಿ ಜಿಲ್ಲೆಯ ಸಮಸ್ತ ಕೋಲಿ ಕಬಲಿಗ ಸಮಾಜದಿಂದ ಆಚರಣೆ. ಕಲಬುರಗಿ ನಗರದ ಜಗದ್ವೃತ್ತದಲ್ಲಿ ಬೃಹತ್ ಬೈಕ್ ರ್ಯಾಲಿಯ ಆಯೋಜನೆ. ಜಿಲ್ಲಾ ಜಾತ್ಯತೀತ ಜನತಾ ದಳ ಪಕ್ಷದ ಕಚೇರಿಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ. ಜಿಲ್ಲಾಧ್ಯಕ್ಷ ಬಸವರಾಜ್ ತಡಕಲ್ ಅವರಿಂದ ಅಂಬಿಗರ ಚೌಡಯ್ಯ ಭಾವಚಿತ್ರಕ್ಕೆ ಮಾಲಾರ್ಪಣೆ. ದೇವೇಗೌಡ ತೆಲ್ಲು ಸೇರಿದಂತೆ ಜೆಡಿಎಸ್ನ ಅನೇಕ ಮುಖಂಡರು ಭಾಗಿ. ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಫುಟ್ಬಾಲ್ ಪಂದ್ಯಾವಳಿ 2017. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದಿಂದ ಆಯೋಜನೆ. ಲೀಗ್ ಪಂದ್ಯಾವಳಿಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.